ಗುರು ಗುರು ಕ ಗುರು ಕನ ಗುರು ಗುರು ಕ ಗುರು ಕನ ರೇ ರೇ ರಿನ್ನಾರಾರಿನ್ನಾರೋ ರೇ ರೇ ರಿನ್ನಾರಾರಿ ರಾರಿ ರಾರೋ. ಇವತ್ತಿನ ಕಾಲದಲ್ಲಿ ನಾವೆಲ್ಲರೂ ಏನೇ ಕೇಳಿದ್ರು ವಿವರಿಸ್ತೇವೆ, ವಿ ಕೀಪ್ ಆನ್ ಎಕ್ಸ್ಪ್ಲೈನಿಂಗ್, ವಿ ಆರ್ ನಾಟ್ ಎಕ್ಸ್ಪ್ರೆಸ್ಸಿಂಗ್, ವಿವರಿಸ್ತಾ ಇದ್ದೇವೆ, ವ್ಯಕ್ತಪಡಿಸ್ತಾ ಇಲ್ಲ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ನಾಗಿಣಿ ಮ್ಯಾಮ್. ಸರ್ ಜೊತೆ ಕೆಲಸ ಮಾಡಿದಾಗ ಇಟ್ ವಾಸ್ ಹೆವಿ ಇಂಟಲೆಕ್ಚುಯಲ್ ಅಟ್ಮಾಸ್ಫಿಯರ್, ಎಲ್ಲ ಬುದ್ಧಿಜೀವಿಗಳ ಜೊತೆಗೆ ಕೆಲಸ ಮಾಡಿ ಅದೊಂದು ಅನುಭವ. ಆದರೆ ಅಮ್ಮ ನಿಮ್ಮ ಜೊತೆ ಇನ್ನೋಸೆನ್ಸ್, ದೇರ್ ಇಸ್ ಇಂಟೆಲಿಜೆಂಟ್, ಇಟ್ಸ್ ಎ ಇನ್ನೋಸೆನ್ಸ್, ಆ ಮುಗ್ಧತೆ. ಮತ್ತು ಈ ಚಿತ್ರದಲ್ಲಿ ಕೆಲಸ ಮಾಡಿದಾಗ ಸಿಚುವೇಷನ್ಸು, ಸೀನ್ಸು, ಕ್ಯಾರೆಕ್ಟರ್ಸ್ನ ಎಕ್ಸ್ಪ್ಲೈನ್ ಮಾಡೋದು ಒಂದು ಚಿತ್ರದ ಅಂತ, ಆದರೆ ಇಲ್ಲಿ ಚಿತ್ರವನ್ನು ನೋಡ್ತಾ ನೋಡ್ತಾ ಎಮೋಷನ್ಸ್ಗಳು ತಾನೇ ವ್ಯಕ್ತ ಆಗ್ತಾ ಹೋಗುತ್ತೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹರ್. ಯಾಕೆಂದರೆ ಇವತ್ತು ಅರೆಮಾನವ ಸ್ಥಿತಿಯಲ್ಲಿ ಇದ್ದೇವೆ, ಯಂತ್ರಗಳು ಮತ್ತು ಮನುಷ್ಯನ ಭಾವನೆಗಳು ಎರಡೂ ಮಧ್ಯೆ ಸೇರ್ತಾ ಇದೆ. ಹೇಗೆ ಫಿಸಿಕಲ್ ಒಬ್ಯಾಸಿಟಿ ಇದೇನೋ, ಎಮೋಷನಲ್ ಒಬ್ಯಾಸಿಟಿ ಕೂಡ ಭಾರತವನ್ನು ಕಾಡ್ತಾ ಇದೆ. ಅಂದರೆ ಭಾವಗಳಲ್ಲಿ ಬೊಜ್ಜು ತುಂಬಿದೆ, ನಾವ್ಯಾರು ವಿವರಿಸ್ತಾ ಇಲ್ಲ. ಸೊ ಕೀಪ್ ಆನ್ ಎಕ್ಸ್ಪ್ರೆಸ್ಸಿಂಗ್ ಯುವರ್ ಸೆಲ್ಫ್ ಪ್ಲೀಸ್ ವಿತ್ ದ ಹೆಲ್ಪ್ ಆಫ್ ಆರ್ಟ್, ಕಲೆಯಿಂದ. ಆ ಕಲೆಯನ್ನು ಬಹಳ ಅದ್ಭುತವಾಗಿ ಅಮ್ಮನವರು ಬಳಸ್ಕೊಂಡಿದ್ದಾರೆ. ಸರ್ಗೆ, ಅಮ್ಮನಿಗೆ ಹಾಗೂ ನಿರ್ಮಾಪಕ ಆಗಿರ್ತಂಥ ಲತಾ ಮೇಡಮ್ ಅವರಿಗೆ, ಚಲನಚಿತ್ರದಲ್ಲಿರೋ ಎಲ್ಲ ತಾಂತ್ರಿಕ ವರ್ಗಕ್ಕೂ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ಸ್ ಫಾರ್ ಅಲೋಯಿಂಗ್ ಮೀ ಗಿವಿಂಗ್ ಅ ಬ್ಯೂಟಿಫುಲ್ ಕ್ಯಾನ್ವಾಸ್. ಅದ್ಭುತವಾಗಿರ್ತಕ್ಕಂಥ ಒಂದು ಕ್ಯಾನ್ವಾಸನ್ನು ಕೊಟ್ಟಿದ್ದೀರಿ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ. ಥ್ಯಾಂಕ್ ಯು ಒನ್ಸ್ ಅಗೇನ್ ಮ್ಯಾಮ್, ಥ್ಯಾಂಕ್ ಯು ಆಲ್.